ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಈ ಹೊತ್ತಿನ ಅಪ್ಡೇಟ್ಸ್. ಕಳೆದ 15 ವರ್ಷಗಳಿಂದ ಬಿಜೆಪಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರು ಬಿಜೆಪಿಗೆ ಸೆಡ್ಡು ಹೊಡೆದು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಯಲ್ಲಾಪುರದಲ್ಲಿ ಶಾಸಕ ಗೌರಿಶಂಕರ್ ಸೇರಿದಂತೆ ಜೆಡಿಎಸ್ ಮುಖಂಡರುಗಳ ಸಮ್ಮುಖದಲ್ಲಿ ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರಿಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು ಪಕ್ಷದ ಶಾಲು ಹಾಗೂ ಹೂವಿನ ಹಾರ ಹಾಕುವ ಮೂಲಕ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಅಮೋಗ್ ನ್ಯೂಸ್ನೊಂದಿಗೆ ಮಾತನಾಡಿದ ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರು ತಾವು ರಾಜ್ಯದ ಅನುದಾನರಹಿತ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಜೊತೆಗೆ ಬಿಜೆಪಿಯಲ್ಲಿ ವಕ್ತಾರರಾಗಿ ಹಾಗೂ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೆ ಎಂದು ತಿಳಿಸಿದರು. ಹಾಲಿ ಸಂಸದ ಜಿಎಸ್ ಬಸವರಾಜ್ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರು ನನ್ನನ್ನು ನಂಬಿಸಿ ಮೋಸ ಮಾಡಿದರೆಂದು ಲೇಪಾಕ್ಷಿರವರು ನೇರವಾಗಿಯೇ ಆರೋಪಿಸಿದರು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಾರ್ಟಿಯನ್ನು ನಾನು ಸೇರ್ಪಡೆಯಾಗಿದ್ದೇನೆ. ಕಾರಣ ಇಷ್ಟೇ, ಸುಮಾರು 15 ವರ್ಷದಿಂದ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಜಿಲ್ಲಾ ಬಿಜೆಪಿ ವಕ್ತಾರನಾಗಿ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದನ್ನು ಗಮನಿಸಿ ಸನ್ಮಾನ್ಯ ಯಡಿಯೂರಪ್ಪನವರು ಗುರುತಿಸಿ ನನಗೆ ಎಮ್ ಎಲ್ ಸಿ ಟಿಕೆಟನ್ನು ಟೀಚರ್ ಕಾನ್ಸ್ಟಿಟ್ಯೂನ್ಸಿಲ್ ಕೊಟ್ಟರು. ಆದರೆ ಒಂದೂವರೆ ವರ್ಷದ ಶ್ರಮ ಅನ್ನು ಲೆಕ್ಕಿಸದೆ ಕೇವಲ ಹೆಬ್ಬಾಳದಲ್ಲಿ ಸೋತಂತಹ ವೈ ಎ ನಾರಾಯಣ ಸ್ವಾಮಿಗೋಸ್ಕರ ನನ್ನನ್ನು ಬಲಿಪಶು ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಬೇರೆ ಯಾರೂ ಅಲ್ಲ, ಜಿ ಎಸ್ ಬಸವರಾಜು ಮತ್ತು ಯಡಿಯೂರಪ್ಪ ಅವರೇ. ಆವತ್ತು ನನಗೆ ಕೈ ಹಿಡಿದು ನಂಬಿಸಿದರು, ಇವತ್ತು ನನಗೋಸ್ಕರ ತ್ಯಾಗ ಮಾಡು, ಮುಂದೆ ನಿನಗೆ ಖಂಡಿತ ನಾವು ಕೈ ಹಿಡಿತೇವೆ, ನಿನಗೆ ನಾವು ಯಾವತ್ತೂ ಕೈ ಬಿಡೋದಿಲ್ಲ, ಮುಂದಿನ ಎಲೆಕ್ಷನ್ ಆಗಲಿ ಒಂದು ಬೋರ್ಡ್ ಚೇರ್ಮನ್ ಆಗಲಿ ಎಲ್ಲವನ್ನು ಕೊಟ್ಟು ನಿನಗೆ ನಾವು ಸತ್ಕಾರ ಮಾಡ್ತೀವಿ, ಪುರಸ್ಕರಿಸ್ತೀವಿ ಅಂತ ಮಾತು ಕೊಟ್ಟು ಮಾತಿಗೆ ತಪ್ಪಿ ನನ್ನನ್ನು ರಾಜಕೀಯವಾಗಿ ಈ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಜಿ ಎಸ್ ಬಸವರಾಜು ಮತ್ತು ಯಡಿಯೂರಪ್ಪ ಅವರೇ. ಒಂದು ಮಾತನ್ನು ಹೇಳೋದಾದರೆ ಜಿ ಎಸ್ ಬಸವರಾಜವರು ಖಂಡಿತ ಹೇಳ್ತೇನೆ, ಲಿಂಗಾಯಿಟ್ಸನ್ನು ಬೆಳೆಯೋದಕ್ಕೆ ಅವರು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅವ್ರಿಗೆ ನಾವು ಬೆಳೆದ್ಬಿಟ್ರೆ ಎಲ್ಲಿ ಅವ್ರಿಗೆ ಅವ್ರ ಮಗನಿಗೆ ಎಲ್ಲಿ ಕುತ್ತು ಬರುತ್ತೋ ಅನ್ನೋ ಆತಂಕ ಅವ್ರಿಗೆ. ಯಾವತ್ತೂ ನಾವು ಆ ಥರ ಕೆಟ್ಟಬುದ್ಧಿ ತೋರಿಸಿಲ್ಲ, ನಾವು ನಮ್ಮ ದಾರಿನಲ್ಲಿ ಅವರಿಗೆ ತುಂಬ ವಿಧೇಯರಾಗಿ ನಾವು ನಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. 25 ವರ್ಷದ ಒಡನಾಟದಲ್ಲಿ ಅವರಿಗೆ ಕಟ್ಟ ಬೆಂಬಲಿಗನಾಗಿ ಅವರ ಎಲ್ಲ ಹಾಗೂಗಳಲ್ಲೂ ನಾವು ಭಾಗಿಯಾಗ್ಬಿಟ್ಟು ಹೋರಾಟವನ್ನು ಅವ್ರ ಪರವಾಗಿ ನಾವು ಮಾಡ್ಕೊಂಡು ಬಂದು, ಆದರೆ ಅವರು ಯಾವತ್ತೂ ನಮ್ಮನ್ನು ಬೆಳೆಸೋದಕ್ಕೆ ಇಚ್ಛೆ ಪಡಲಿಲ್ಲ. ನಿಜವಾಗ್ಲೂ ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕಾಗುತ್ತೆ ವಿ ಸೋಮಣ್ಣವ್ರನ್ನ, ಅನಂತಕುಮಾರ್ ಅವ್ರನ್ನ ನೆನೆಸ್ಕೋಬೇಕು ನಾನು. ಯಾಕೆಂದರೆ ಅನಂತಕುಮಾರ್ ಅವರು ಡೆಲ್ಲಿಯಿಂದ ನನಗೆ ಫೋನ್ ಮಾಡಿ ನನ್ನ ಪರವಾಗಿ ನಿಂತ್ಕೊಂಡು ಅವತ್ತು ಎಮ್ ಎಲ್ ಸಿ ಟಿಕೆಟ್ ಕೊಡಿಸಿದ್ರು. ಅಂತಹ ಪುಣ್ಯಾತ್ಮನ ನಾವು ನೆನೆಸ್ಕೋಬೇಕು. ಆದರೆ ಬಂದಂಥ ಸೀಟನ್ನು ಬಿ ಫಾರಂ ಎ ಫಾರಮನ್ನು ಕೊಟ್ಟು ಒಂದು ದಿನದಲ್ಲೇ ಚೇಂಜ್ ಮಾಡೋದಕ್ಕೆ ಪ್ರಮುಖ ಕಾರಣ ಯಡಿಯೂರಪ್ಪರು ಮತ್ತು ಜಿ ಎಸ್ ಬಸವರಾಜು ವಿನಃ ಬೇರೆ ಯಾರೂ ಅಲ್ಲ. ಇದ್ರ ಜೊತೆಯಲ್ಲಿ ಸುರೇಶ್ ಗೌಡನ ಪಾತ್ರ ಇದೆ, ಸದಾನಂದ ಗೌಡರ ಪಾತ್ರ ಇದೆ, ಮತ್ತು ತಿಪ್ಪಾರೆಡ್ಡಿ ಪಾತ್ರ ಇದೆ. ಇವರೆಲ್ಲರೂ ಕೂಡ ಪಿತೂರಿ ಮಾಡಿ ಯಡಿಯೂರಪ್ಪನ ತಲೆ ತಿಂದು, ಮತ್ತು ಶೋಭಾ ಕರಂದ್ಲಾಜ್ ಅವರು, ಇವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಒಂದು ನನಗೆ ಹೀನಾಯ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಕಾರಣಕರ್ತರಾದರು. ಇದನ್ನು ನೋಡಿ ಬೇಸತ್ತು ಇನ್ನು ಈ ಪಕ್ಷದಲ್ಲಿ ಇರಬಾರ್ದು ಅಂತ ತೀರ್ಮಾನಕ್ಕೆ ಬಂದು ನಾನು ನಿಜವಾಗಲೂ ಹೇಳೋದಾದರೆ ಕುಮಾರಸ್ವಾಮಿ ಅವರು ಇವತ್ತು ಕರೆಸ್ಕೊಂಡು ಜೊತೆಯಲ್ಲಿ ತಿಂಡಿ ತಿಂತ ಭಾಳಷ್ಟು ಸುದೀರ್ಘವಾಗಿ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ತುಂಬ ಆತ್ಮೀಯತೆಯಿಂದ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ ಪಕ್ಷದ ಹಿತಚಿಂತಕನಾಗಿ ನಾನು ಕೆಲಸ ಮಾಡ್ತೇನೆ, ಯಾವುದೇ ಹುದ್ದೆಯನ್ನು ಅಪೇಕ್ಷೆ ಮಾಡಿಲ್ಲ. ಖಂಡಿತ ನಾನು ಜೆ ಡಿ ಎಸ್ ಪಾರ್ಟಿ ಪರವಾಗಿ ಇನ್ನು ಮುಂದೆ ನನ್ನ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನು ನಿರ್ವಹಿಸ್ತೇನೆ. ಯಾಕೆಂದರೆ ಇವತ್ತು ನಾನು ಗಮನಿಸ್ತಾ ಇದ್ದೇನೆ ರಾಜ್ಯಾದ್ಯಂತ ಕುಮಾರಸ್ವಾಮಿಯವರ ಒಂದು ಕಾರ್ಯವೈಖರಿಯನ್ನು ಜನ ಮೆಚ್ಚಿದ್ದಾರೆ. ಒಂದು ಪ್ರಾದೇಶಿಕ ಪಕ್ಷ ಬೆಳೀಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಅವ್ರ ಪರವಾಗಿ ಜನಬೆಂಬಲ ಬರ್ತಾ ಇದೆ. ಮತ್ತು ರೈತ ನಾಯಕ ಅನ್ನೋ ಒಂದು ರೈತರ ಪರವಾದ ಒಂದು ಧ್ವನಿ ಅವ್ರದ್ದಾಗಿರೋದ್ರಿಂದ ಖಂಡಿತ ಜೆ ಡಿ ಎಸ್
ಮುಂದೆ ಅಧಿಕಾರಕ್ಕೆ ಬರತಕ್ಕಂತ ಎಲ್ಲ 25 ವರ್ಷಗಳ ಕಾಲ ಜಿಎಸ್ ಬಸವರಾಜ್ ಜೊತೆ ಒಡನಾಟದಲ್ಲಿದ್ದರೂ ನನ್ನನ್ನು ಬೆಳೆಯಲು ಬಿಡಲಿಲ್ಲವೆಂದು ಹೇಳುವ ಮೂಲಕ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಜೆಡಿಎಸ್ ನಲ್ಲಿ ಯಾವುದೇ ಹುದ್ದೆಗೆ ಅಪೇಕ್ಷೆ ಪಡೆದೆ ಜೆಡಿಎಸ್ ನಲ್ಲಿ ಕಾರ್ಯನಿರ್ವಹಿಸುವ ಉದ್ದೇಶ ಹೊಂದಿರುವುದಾಗಿ ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರು ಪ್ರತಿಕ್ರಿಯಿಸಿದರು ಕ್ಯಾಮೆರಾಮನ್ ಹರೀಶ್ ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನಲ್ಲಿ ಸಿಐಟಿಯುನ 17ನೇ ಅಖಿಲ ಭಾರತ ಸಮ್ಮೇಳನ ಅಂಗವಾಗಿ ರಾಷ್ಟ್ರಕವಿ ಕುವೆಂಪುರವರ 118ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ಇದರ ಅಂಗವಾಗಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಸಾಹಿತಿ ಜಿವಿ ಆನಂದಮೂರ್ತಿರವರು ಪಾಲ್ಗೊಂಡು ಕುವೆಂಪುರವರು ಸಾಹಿತಿಯಾಗಿ ಪರಿಸರ ಪ್ರೇಮಿಯಾಗಿ ಸಮಾಜ ಸುಧಾರಕರಾಗಿ ಹೇಳಿದಂತೆ ನಡೆದುಕೊಂಡು ಅವರು ಪ್ರಾರಂಭಿಸಿದ ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹವನ್ನು ತಮ್ಮ ಮಗನ ಮದುವೆ ಮೂಲಕ ಆಚರಣೆಗೆ ತಂದರೆಂದು ಹೇಳಿದರು ಈ ಒಂದು ಕಾರ್ಯಕ್ರಮಕ್ಕೆ ಸಾಹಿತಿಗಳಾದಂಥ ಪ್ರಗತಿಪರ ಚಿಂತಕರಂತ ಒಂದು ಅಮಾನವೀಯವಾದ ಸಾಮಾಜಿಕ ವ್ಯವಸ್ಥೆಯನ್ನು ಬದುಕ್ತಿರ್ತಕ್ಕಂಥ ನಾವು ಅಥವಾ ನಮ್ಮಂಥವರು ಈ ದೇಶದಲ್ಲಿ ಬಹಳ ಹೆಚ್ಚು ಶೋಷಣೆಗೆ ಅಥವಾ ಹೆಚ್ಚು ಆಘಾತಕ್ಕೆ ಒಳಗಾಗಿರೋ ಜನ ನಾವೆಲ್ಲ ನಮಗೆಲ್ಲ ಗೊತ್ತಿದೆ ಪ್ರತಿನಿತ್ಯ ಈ ದೇಶದುದ್ದಕ್ಕೂ ನಡೀತಿರ್ತಕ್ಕಂಥ ಎಲ್ಲ ಸಾಮಾಜಿಕ ಮತ್ತು ಈ ಸಾಮಾಜಿಕ ಈ ರಾಜಕೀಯ ಈ ಚಟುವಟಿಕೆಗಳನ್ನು ಘಟನೆಗಳನ್ನು ಗಮನಿಸಿದ್ದೇವೆ ಈ ದೇಶದಲ್ಲಿ ಯಾರು ಮನುಷ್ಯರೇ ಇಲ್ವ ನಮ್ಮನ್ನು ಆಳ್ತಿರೋರು ಯಾರು ಅಂತ ನಿಮಗೆ ಪ್ರಶ್ನೆ ಮೂಡ್ತಿರ್ತೀನಿ ನಾನು ಏನಪ್ಪ ಇದೆಲ್ಲ ಇದೆಲ್ಲ ಸಾಧ್ಯವಾಗಿ ಈ ದೇಶದಲ್ಲಿ ಒಬ್ಬ 80 ವರ್ಷ ದಾಟಿದ ಹೋರಾಟಗಾರನಿಗೆ ಒಂದು ಕುಡಿಯೋ ನೀರಿನ ಸ್ಟ್ರಾಕ್ ಹೇಳಿದ್ರೆ ನ್ಯಾಯಾಲಯಗಳು 20 ದಿವಸ ಅದನ್ನು ಅರ್ಜನ್ ಮಾಡ್ತು 20 ದಿವಸ ಅವನು ಕುಡಿಬೇಕೋ ಬೇಡೋ ಅನ್ನೋದಕ್ಕೆ ನೀರು ಕುಡಿಯೋದಕ್ಕೆ ಇಂಥ ಒಂದು ಸಾಮಾಜಿಕ ಒಂದು ಸನ್ನಿವೇಶ ಮತ್ತು ಎಲ್ಲವೂ ನಮ್ಮ ಸರ್ಕಾರಿ ವ್ಯವಸ್ಥೆ ನ್ಯಾಯಾಲಯಗಳು ಇವೆಲ್ಲ ಏನು ಇವೆಲ್ಲ ಕಣ್ಣಿ ಬಟ್ಟೆ ಕಟ್ಕೊಂಬಿಟ್ಟಿದಾವ ಅನ್ನೋ ಅನುಮಾನ ನಮಗೆ ಶಂಕೆ ಮೂಡ್ತಾ ಇದ್ದಾನೆ ಇಂಥ ಹೊತ್ತಿನಲ್ಲಿ ಈ ಸಮಾಜವನ್ನು ಹೇಗೆ ಬದಲಿಸ್ಬೇಕು ಮತ್ತು ನಾವೆಲ್ಲ ಹೇಗೆ ಮತ್ತೆ ನಮ್ಮ ಚೈತನ್ಯವನ್ನು ನಾವು ಮತ್ತೆ ನಮ್ಮೊಳಗೆ ತುಂಬಿಕೊಳ್ಬೇಕು ಅನ್ನುವ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಬರ್ತವೆ ಈ ಹೊತ್ತಿನಲ್ಲಿ ಅದಕ್ಕೆ ಇವತ್ತು ನಮಗೆ ಅದಕ್ಕೊಂದು ಕುವೆಂಪು ಒಂದು ಕಾರಣ ಒಂದು ನೆಪ ಅಷ್ಟೇ ಹೀಗಾಗಿ ಸಾಮಾಜಿಕ ಸುಧಾರಣೆಯ ಹಿನ್ನೆಲೆ ಒಳಗೆ ಜಗತ್ತಿನಾದ್ಯಂತ ಎಷ್ಟೆಲ್ಲ ವಿಶ್ವ ಮಾನವ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವಲ್ಲಿ ಪ್ರಮುಖರಾಗಿದ್ದಾರೆಂದು ಸಾಹಿತಿ ಆನಂದ್ ಮೂರ್ತಿ ತಿಳಿಸಿದರು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಹಲವಾರು ಮುಸ್ಲಿಂ ಮುಖಂಡರುಗಳು ಪಕ್ಷವನ್ನು ತ್ಯಜಿಸಿ ಜೆಡಿಎಸ್ಗೆ ಸೇರ್ಪಡೆಯಾದ ಪ್ರಸಂಗ ತುಮಕೂರಿನ ಖಾದರ್ ಬಡಾವಣೆಯಲ್ಲಿ ನಡೆದಿದೆ ತುಮಕೂರಿನ ಬಟವಾಡಿ ಬಳಿ ಇರುವ ಖಾದರ್ ಬಡಾವಣೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆಂದು ಬೇಸತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಹಲವಾರು ಮುಸ್ಲಿಂ ಮುಖಂಡರುಗಳು ಕಾಂಗ್ರೆಸ್ ತ್ಯಜಿಸಿ ಜೆಡಿಎಸ್ಗೆ ಸೇರ್ಪಡೆಯಾದರು ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದ್ ರಾಜುರವರನ್ನು ಗೆಲ್ಲಿಸಿ ಈ ಪ್ರದೇಶದ ಅಭಿವೃದ್ಧಿ ಮಾಡಿಸುವ ಉದ್ದೇಶದಿಂದ ಗೋವಿಂದ್ ರಾಜುರವರ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾಗಿ ಮುಖಂಡರು ಹೇಳಿದರು ಒಂದು ರೋಡ್ ಆಗಲಿ ಒಂದು ನೀರಾಗಲಿ ಯಾವ ಸ್ವಾಮಿಗಳು ಬಂದು ಕೇಳಲಿಲ್ಲ ನಾವು ಅವ್ರು ಬಂದರೆ ಒಳ್ಳೇದು ಮಾಡ್ತಾರೆ ಇವ್ರು ಬಂದರೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಮ್ದಿರೋಂಥ ಪಕ್ಷನ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ವು ಎಲ್ಲರೂ ನಮಗೆ ಲಾಸ್ಟಿಗೆ ಅಲ್ಲಿ ಹಳ್ಳಗಳು ಹೆಂಗೆ ಬಿದ್ದವೋ ನಮ್ಮ ಎದೆ ಮೇಲೆ ಮಣ್ಣು ಹಂಗೆ ಹಾಕಿದ್ರು ಅದಕ್ಕೆ ಈ ಸಲ ಏನು ಮಾಡಿದೀವಿ ಅಂದರೆ ನಾವೆಲ್ಲ ಇಲ್ಲೆಲ್ಲ ಏನು ಸೇರ್ಕೊಂಡಿದ್ದೇವೆ ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ನಾವು ಜೆ ಡಿ ಎಸ್ ಕೇಸಲ್ಲಿ ಮತ ನೀಡಬೇಕು ಅಂತ ಎಲ್ಲರಿಂದನೂ ನಾವು ಒಗ್ಗಟ್ಟಾಗಿ ನಿಂತಿದ್ದೀವಿ ಏನಪ್ಪ ಅಂದರೆ ಇದರಲ್ಲಿ ಒಂದೇ ಒಂದು ಕೇಳ್ಕೊಳೋದು ಏನಪ್ಪ ಅಂದರೆ ಎಲ್ಲ ಸದಸ್ಯರು ಇಲ್ಲಿದ್ದಾರೋ ಏನು ಅಂತ ಇದಾರೋ ಈ ಸಲ ದುಡ್ಡುಗೋಸ್ಕರ ಆಗಲಿ ಮತ್ತೊಂದಕ್ಕಾಗಲಿ ನಾವು ಓಟಾಗಲ್ಲ ಈ ನಮ್ಮ ಏರಿಯಾದಲ್ಲಿ ಇನ್ನೂ ತನಕ ಏನು ಕೆಲಸಗಳಾಗಿಲ್ಲ ಚೂರೂ ಇನ್ನು ರೋಡು ಆಗಿಲ್ಲ 80 ಫೀಟ್ ರೋಡು ಹಂಗೆ ಬಿದ್ದಿದೆ ಎಲ್ಲ ಬಿದ್ದು ಬಿದ್ದು ಹೋಗ್ತಾ ಜನಗಳು ನಾವು ಇದಕ್ಕೆ ದಳಕ್ಕೆ ಸೇರ್ಕೊಂಬಿಟ್ಟಿದ್ದೀವಿ ಎಲ್ಲರೂ ಸೇರಿ ಮಸೀದಿಯಿಂದ ಎಲ್ಲರೂ ಸೇರಿ ದಳಕ್ಕೆ ಸೇರ್ಕೊಂಬಿಟ್ಟಿದ್ದೀವಿ ನಾವು ಮುಂಚೆ ಕಾಂಗ್ರೆಸ್ ಆಗಿದ್ದಿದ್ದು ಇವಾಗ ದಳಕ್ಕೆ ಸೇರ್ಕೊಂಬಿಟ್ಟಿದ್ದೀವಿ ಈ ಪ್ರದೇಶದ ಮುಸ್ಲಿಂ ಮುಖಂಡರುಗಳು ಜೆಡಿಎಸ್ಗೆ ಸೇರ್ಪಡೆಯಾಗುವ ಮೂಲಕ ಪಕ್ಷ ಬಲವರ್ಧನೆಗೆ ಶ್ರಮಿಸುವರೆಂದು ಗೋವಿಂದ ರಾಜು ತಿಳಿಸಿದರು ಖಾದರ್ ನಗರದಲ್ಲಿ ಇವತ್ತು ಜೆಡಿಎಸ್ಗೆ ಸುಮಾರು ಜನ ಇವತ್ತು ಕಾಂಗ್ರೆಸ್ ಬಿಟ್ಟು ಸಾಕಷ್ಟು ಜನ ಮುಖಂಡರುಗಳು ಅದರೊಳಗೂ ಮುತ್ವಲ್ಲಿಗಳಿರ್ಬೋದು ಜಮಾತಿಯವರಿರ್ಬೋದು ಮಸೀದಿ ಮುಖಂಡರು ಎಲ್ಲರೂ ಒಟ್ಟಾಗಿ ಬಂದು ಈ ಭಾಗದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸೇರಿದ್ದಾರೆ ಕೆಲವು ಸಿದ್ಧಾಂತಗಳ ಜೆ ಡಿ ಎಸ್ ಪಕ್ಷದ ಸಿದ್ಧಾಂತಗಳು ಕೆಲವು ವಿಚಾರಗಳನ್ನು ಇಟ್ಟುಕೊಂಡು ಮನಗಂಡು ಅವರು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಏನು ನಾವು ಇವತ್ತು ಕುಮಾರಣ್ಣ ಅವರು ಪಂಚರತ್ನ ಕಾರ್ಯಕ್ರಮದಲ್ಲಿ ಏನೆಲ್ಲ ಇದೆ ಇದನ್ನೆಲ್ಲವನ್ನು ಒಪ್ಕೊಂಡು ಬಂದಿದ್ದಾರೆ
ಇವರಿಗೆ ನಾವು ಸ್ವಾಗತವನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರುಗಳು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಭೀತಿ ಶುರುವಾಗಿದೆ. ತುಮಕೂರಿನ ಪುರುಷರೊಬ್ಬರಲ್ಲಿ ಕೋವಿಡ್ ಇರುವುದು ಖಚಿತವಾಗಿದೆ. ಸೋಂಕು ನಿಯಂತ್ರಣಕ್ಕಾಗಿ ಪ್ರತಿದಿನ ಕನಿಷ್ಠ 250 ಕೋವಿಡ್ ಟೆಸ್ಟ್ ಮಾಡಲು ಆರೋಗ್ಯ ಇಲಾಖೆ ಗುರಿ ಹೊಂದಿದೆ. ತುಮಕೂರಿನ 51 ವರ್ಷ ವಯಸ್ಸಿನ ಪುರುಷರೊಬ್ಬರಲ್ಲಿ ಕೋವಿಡ್ ಸೋಂಕು ಖಚಿತವಾಗಿದೆ. ಇವರಿಗೆ ಯಾವುದೇ ಪ್ರಯಾಣದ ಇತಿಹಾಸವಿಲ್ಲ. ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡುಬಂದಿಲ್ಲ. ಇವರು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆರೋಗ್ಯ ಪರಿಸ್ಥಿತಿ ಆತಂಕಕಾರಿಯಾಗಿಲ್ಲ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಡಿಎನ್ ಮಂಜುನಾಥ್ ಹೇಳಿದರು. ಸರ್ಕಾರ ಕೋವಿಡ್ ಮಾರ್ಗಸೂಚಿ ಜಾರಿಗೆ ತಂದಿದ್ದು, ಸಭೆ, ಸಮಾರಂಭ, ಹೋಟೆಲ್, ಮದುವೆ ಮುಂತಾದ ಸಮಾರಂಭಗಳಲ್ಲಿ ಗುಂಪುಗೂಡುವುದನ್ನು ನಿರ್ಬಂಧಿಸಲಾಗಿದೆ. ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸಬೇಕು. ಕೆಮ್ಮು, ಜ್ವರ, ನೆಗಡಿಯಂತಹ ರೋಗ ಲಕ್ಷಣಗಳಿರುವವರು, 60 ವರ್ಷ ಮೇಲ್ಪಟ್ಟವರು ಇಂತಹ ಸಮಾರಂಭದಲ್ಲಿ ಭಾಗವಹಿಸಬಾರದು ಎಂದು ಡಿಎಚ್ಒ ಹೇಳಿದರು. ಹೊಸ ವರ್ಷದ ಇದರಲ್ಲಿ ಸಮಾರಂಭಗಳಲ್ಲಿ ಮತ್ತೆ ಹೋಟೆಲ್ಗಳಿಗೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಜನಗಳು. ಆದ್ದರಿಂದ ಅಲ್ಲಿ ಗುಂಪು ಜನರು ಗುಂಪು ಸೇರೋದ್ರಿಂದ ಅಲ್ಲಿ ಹೋಟೆಲ್ ಮಾಲೀಕರು ಕೂಡ ಮೊನ್ನೆ ಡಿ ಸಿ ಸರ್ ಹೇಳಿರೋ ಥರ ಹೋಟೆಲ್ ಮಾಲೀಕರು ಕಂಪಲ್ಸರಿಯಾಗಿ ಹೊರಗಡೆ ಮಾಸ್ಕ್ ಕಡ್ಡಾಯ ಅನ್ನೋ ಒಂದು ಬೋರ್ಡನ್ನು ಹಾಕೋದ್ರಿಂದ ಜನಗಳು ಬರೋರು ಕೂಡ ಅವೇರ್ನೆಸ್ ಉಂಟಾಗುತ್ತೆ ಮತ್ತು ಮಾಸ್ಕ್ ಹಾಕ್ಕೊಂಡು ಬರಲಿಕ್ಕೆ ಇದಾಗುತ್ತೆ ಮತ್ತು ಅದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಪ್ರಕರಣಗಳು ಕಡಿಮೆ ಆಗುತ್ತೆ. ಸೊ ನಂತರ ಆದಷ್ಟು ಅವಾಯ್ಡ್ ಮಾಡಬೇಕು, ಗುಂಪು ಸೇರೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದ್ರಿಂದ ಮತ್ತು ಎಸ್ಪೆಷಲಿ ಈ ಸಿಂಪ್ಟಮ್ಸ್ ಇರೋವಂಥವ್ರು, ಸಿಂಪ್ಟಮ್ಯಾಟಿಕ್ಸ್ ಅಂದರೆ ಕೆಮ್ಮು, ನೆಗಡೆ, ಜ್ವರ ಇರೋರು ಸಭೆ ಸಮಾರಂಭಗಳಿಗೆ ಹೋಗೋದು ಅವಶ್ಯಕತೆ ಇರೋದಿಲ್ಲ. ನಂತರ 60 ವರ್ಷದ ಮೇಲ್ಪಟ್ಟವರು ಕೂಡ ಗುಂಪು ಸೇರುವಂಥ ಸಮಾರಂಭಗಳಿಗೆ ಹೋಗೋದು ಅವಶ್ಯಕತೆ ಇರೋದಿಲ್ಲ. ಮತ್ತು ಡಯಾಬಿಟಿಕ್ಸು, ಹೈಪರ್ ಟೆನ್ಸಿವ್ಸು ಇವರೆಲ್ಲರೂ ಕೂಡ ಆದಷ್ಟು ಇಂಥದ್ದನ್ನು ಅವಾಯ್ಡ್ ಮಾಡೋದ್ರಿಂದ ಮತ್ತೊಂದು 1 ತಿಂಗಳ ಕಾಲ ಹುಷಾರಾಗಿದ್ದರೆ ಆ ವೈರಸ್ಸಿನ ಪರಿಣಾಮ ಏನು ಅನ್ನೋದು ತಿಳ್ಕೊಂಡು ನಂತರ ನಾವು ಧೈರ್ಯವಾಗಿ ಮುನ್ನುಗ್ಗಬೋದು ಅಂತ ಹೇಳಿ ಸಾರ್ವಜನಿಕರಿಗೆ ಹೇಳ್ತೀವಿ. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಎಸ್ಎಸ್ಎಲ್ಸಿ ಪರೀಕ್ಷೆ ತಿಂಗಳುಗಳ ಗಣನೆ ಆರಂಭವಾಗಿದೆ. ಇಲ್ಲೊಂದು ಶಾಲೆ ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿರವರಿಂದ ಪರೀಕ್ಷೆ ಒತ್ತಡ, ಜೀವನದ ಮೌಲ್ಯಗಳು ಮತ್ತು 10 ಹಲವಾರು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ. ಯಾವುದು ಆ ಶಾಲೆ, ಏನಿದು ಈ ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಒಂದೆಡೆ ಸಾಲು ಸಾಲು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು, ಮತ್ತೊಂದೆಡೆ ಶಿಕ್ಷಣ ತಜ್ಞರು, ವಿಷಯ ಪರಿಣಿತರು. ನೆಲಮಂಗಲ ತಾಲೂಕಿನಲ್ಲಿ ಸುಮಾರು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ. ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಜ್ಞಾನಧಾಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ. ಹೌದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೆಲಮಂಗಲ ತಾಲೂಕು ಪ್ರಥಮ ಸ್ಥಾನ ಗಳಿಸುವ ಉದ್ದೇಶದಿಂದ ಕೈಗೊಂಡ ಜ್ಞಾನೋತ್ಸವ ಕಾರ್ಯಕ್ರಮದಲ್ಲಿ ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತಾನು ಸೃಜನಶೀಲ ಎಂದುಕೊಳ್ಳಬೇಕು. ಬೇರೆಯವರ ಹಿಂದೆ ಓಡದೆ ತಮ್ಮನ್ನು ತಾವು ಬೆಳೆಸಿಕೊಳ್ಳಬೇಕು. ಶಿಸ್ತು ಪಾಲಿಸಿಕೊಂಡು ಪರೀಕ್ಷೆ ಎಂಬ ಭಯ ಆತಂಕ ಬಿಡಬೇಕು. ಓದುವುದಕ್ಕೆ ಬರವಣಿಗೆ ಲೇಸು, ಪ್ರೀತಿಯಿಂದ ಓದಿದ ವಿಷಯ ಅಭ್ಯಾಸ ಮಾಡಿದ್ದು ಎಂದೂ ಹಾಳಾಗುವುದಿಲ್ಲ. 40 ನಿಮಿಷ ಓದಿ ನೆನಪು ಮಾಡಿಕೊಳ್ಳಬೇಕು. ಸ್ನೇಹಿತರೊಂದಿಗೆ ಚರ್ಚಿಸಿ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು. ನಮ್ಮ ಶಕ್ತಿಯನ್ನು ನಾವು ಬಳಸಿಕೊಳ್ಳಬೇಕು. ಪರಿಶ್ರಮ, ಜೀವನೋತ್ಸಾಹ ಇದ್ದಾಗ ಯಶಸ್ಸು ಸಾಧ್ಯ. ಸತತ ಪರಿಶ್ರಮ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಬೇಕು ಎಂದರು. ಅದಕ್ಕೆ ಕಾರಣ ಮುಖ್ಯವಾಗಿ ಪಾಲಕರು. ಪಾಲಕರ ಬಗ್ಗೆ ಯಾಕೆ ಹೇಳ್ತೀನಿ ಅಂದರೆ, ಮೊದಲು ಭಾಳ ಜನ ಮಕ್ಕಳಿರೋದು ಹೇಗೋ ಬೆಳೆದು ಬಿಡ್ತಿದ್ರು ಮಕ್ಕಳು. ಈಗ ಒಂದು ಮಗು ಭಾಳ ಅಂದರೆ 2 ಮಕ್ಕಳು, ಅವ್ರ ದುರ್ಬೀನ್ ಕೆಳಗೆ ಹೇಳಿದ್ ಬೆಳೆಸ್ತಾ ಇದ್ವಿ ನಾವು. ಅವ್ರು ಕೇಳೋದಕ್ಕಿಂತ ಮೊದಲೇ ತಂದು ಆಟಿಕೆ ಸಾಮಾನು ಕೊಡ್ತಾ ಇದ್ವಿ. ಯಾರದೇ ಮನೆ ನೋಡಿ, ಮನೇಲಿ ಮಗು ಇದ್ದರೆ ಒಂದು ನರ್ಸರಿ ಸ್ಕೂಲ್ ಆಗುವಷ್ಟು ಆಟಿಕೆ ಸಾಮಾನು ಇರುತ್ತೆ. ನಾವು ಸಣ್ಣವರದಾಗಿತ್ತ ಒಂದು ಚೆಂಡು ಸಿಗ್ಬೇಕಾದ್ರೆ 6 ತಿಂಗಳು ಕೇಳಿದ್ದೆ ನಮ್ಮಪ್ಪನ ನಾನು. ಯಾಕಂದರೆ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಕೊಟ್ಟಾಗ ಬೆಲೆ, ವಸ್ತುವಿನ ಬೆಲೆ ಗೊತ್ತಾಗುತ್ತೆ. ಕೇಳದೆ ಬಂದು ಬಂದು ಹಾಕಿದಾಗ ಬೆಲೆ ಗೊತ್ತಾಗಲ್ಲ. ಹೀಗಾಗಿ ಮಕ್ಕಳಿಗೆ ಏನು ಅನಿಸುತ್ತೆ ಗೊತ್ತಾ, ಅವ್ರು ನಾವು ಯಾವತ್ತೂ ಸೋಲೋಕ್ಕೆ ಅವಕಾಶವೇ ಕೊಟ್ಟಿಲ್ಲ, ತಂದು ತಂದು ಕೊಟ್ಬಿಡ್ತೀವಿ ಕೇಳೋದಕ್ಕಿಂತ ಮೊದಲು. ಅವ್ರಿಗೆ ಅನಿಸ್ಬಿಡುತ್ತೆ ಜೀವನದಲ್ಲಿ ಹೇಗೆ ಬಿಡೋ, ಕೇಳದೆ ಸಿಗುತ್ತೆ ಅನಿಸುತ್ತೆ. ಒಂದು ಸಲ ವಿಫಲತೆ ಎದುರಿಗೆ ಬಂದ ತಕ್ಷಣ ಕುಸಿದು ಬಿಡ್ತಾರೆ ಅವರು. ಅಯ್ಯೋ ಹೌದು, ಹೀಗೂ ಆಗುತ್ತಾ, ಫೇಲು ಆಗ್ಬೋದಾ ನಾನು, ಅಯ್ಯೋ ಕತ್ಯ, ಇದುವರೆಗೆ ಗೊತ್ತಿರಲಿಲ್ಲಲ್ಲ. ಮನೆಯಲ್ಲಿ ರಾಜಕುಮಾರಿ ರಾಜಕುಮಾರ ತಂಗ ಬೆಳೆದವರು
ಒಂದು ಸಲ ವಿಫಲತೆ ಬಂದ ತಕ್ಷಣ ಆತ್ಮವಿಶ್ವಾಸ ಕುಸಿದು ಹೋಗ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದು ಮೊದಲಿಂದ ಅಂದರೆ ಮಕ್ಕಳಿಗೆ ಕೇಳಿದ್ದು ಕೊಡಬಾರ್ದು ಅಂತಲ್ಲ, ಕೊಡಬೇಕು. ಯಾವುದು ಅವಶ್ಯವೋ ಅಷ್ಟು ಮಾತ್ರ ಕೊಡಬೇಕು. ನಿಮ್ಮ ಅನ್ಕೋತೀವಿ, ಏ ನಾವು ಸಣ್ಣವ್ರದ್ದು ನಮ್ಗೆ ಸಿಗ್ತಿರಲಿಲ್ಲ ಅದಕ್ಕೆ ಮಕ್ಕಳಿಗೆ ಕೊಟ್ಟುಬಿಡೋಣ ಅಂತ, ಅವು ನಮಗೆ ಸಿಗಲಿಲ್ಲಲ್ಲ ಅಂತ ತಂದು ತಂದು ಹಾಕ್ತಾ ಇದ್ದೀವಿ. ದಯವಿಟ್ಟು ಹಾಕಬಾರ್ದು. ಎಷ್ಟು ದೊಡ್ಡ ರಿಸರ್ಚ್ ಆಗಿದೆ, ಅದ್ರ ಮೇಲೆ ಸಂಶೋಧನೆ ಆಗಿದೆ. ಈಗ ನಾವು ಕೇಳದೆ ಕೊಡುವ ವಸ್ತುವಿನಿಂದ ಮನುಷ್ಯಗೆ ಎಷ್ಟು ವಿಚಿತ್ರ ಆಗುತ್ತೆ ಅಂದರೆ, ಕೇಳದೆ ಸಿಕ್ತಿತ್ತಲ್ಲ, ರಿಸಲ್ಟ್ ಫೇಲ್ ಆಗಿಬಿಡ್ತು ನಂದು, ಅಯ್ಯೋ ಅದರ ಜೀ ಬದುಕಿಗೆ ಅರ್ಥ ಇಲ್ಲ. ಇನ್ನೊಂದು ವಜಾ ಹೇಳ್ತೀನಿ ನಿಮಗೆ, ಭಾಳ ವಿಚಿತ್ರ ಅದು ಅನಿಸುತ್ತೆ ನಿಮಗೆ. ಈಗ ಶಾಲೆಯಲ್ಲಿ ಕ್ವಶನ್ ಪೇಪರ್ ಬುಕ್ ಟೆಕ್ಸ್ಟ್ ಬುಕ್ ಇದೆ, ನಮಗೆ ಕೊನೆಗೆ ಪ್ರಶ್ನೋತ್ತರ ಕೊಡ್ತಾರೆ. ಒಂದು ಪ್ರಶ್ನೆಗೆ ಒಂದು ಉತ್ತರ. ಮಕ್ಕಳು ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ, ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮಾಡಿ ಒಂದು ಅಂತ ಬರೀತಾರೆ. ಒಂದನೇ ಪ್ರಶ್ನೆಗೆ ಉತ್ತರ ಇದು, ಎರಡನೇ ಪ್ರಶ್ನೆಗೆ ಉತ್ತರ ಇದು. ದಯವಿಟ್ಟು ಸ್ನೇಹಿತರೆ ಗಮನಿಸಿ, ನಮ್ಮ ಟೆಕ್ಸ್ಟ್ ಬುಕ್ ಏನು ಹೇಳುತ್ತೆ, ಒಂದು ಸಮಸ್ಯೆಗೆ ಒಂದು ಉತ್ತರ ಅಂತ ಹೇಳುತ್ತೆ. ಆದರೆ ಜೀವನದಲ್ಲಿ ಹಾಗಿಲ್ಲ, ಒಂದು ಸಮಸ್ಯೆಗೆ 10 ಉತ್ತರ ಇದ್ದಾವೆ. ಮಕ್ಕಳಿಗೆ ನಾವೇನು ಕಲಿಸಿದ್ದೀವಿ, ಒಂದು ಸಮಸ್ಯೆಗೆ ಒಂದು ಉತ್ತರ ಅಂತ ಕಲಿಸ್ಬಿಟ್ಟಿದ್ದೀವಿ. ಜೀವನದಲ್ಲಿ ಪರೀಕ್ಷೆ ಫೇಲ್ ಆದೆ, ಆಗ ನಮ್ಮ ಜೀವನಕ್ಕೇನು ಬೆಲೆ ಇಲ್ಲ. ಕಾರ್ಯಕ್ರಮದಲ್ಲಿ ಕನ್ನಡ ಕೂಟ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ರೇಖಾ ಕೆಎನ್, ಶೈಕ್ಷಣಿಕ ಮಾರ್ಗದರ್ಶಕ ಶಿವಕುಮಾರ್, ಅಧ್ಯಕ್ಷ ನಾಗರಾಜು, ಉಪನಿರ್ದೇಶಕ ರಾಜ್ಕುಮಾರ್ ಎಸ್, ಪಿಯು ಕಾಲೇಜ್ ಪ್ರಾಚಾರ್ಯ ಶಹಬಾಸ್ ಅಹಮದ್ ಸೇರಿದಂತೆ ಹಲವಾರು ಗಣ್ಯರು ವೇದಿಕೆಯಲ್ಲಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಮಧುಗಿರಿ ಪಿಡಿಒರವರನ್ನು ಬದಲಾಯಿಸುವಂತೆ ಆಗ್ರಹಿಸಿ ಕೋಡ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಇಒ ಲಕ್ಷ್ಮಣ್ರವರನ್ನು ಭೇಟಿ ಮಾಡಿ ಆಗ್ರಹಿಸಿದರು. ಮಧುಗಿರಿ ತಾಲೂಕಿನ ಕೋಡ್ಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳು ಅಭಿವೃದ್ಧಿ ಕಾಣುತ್ತಿಲ್ಲ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾರವರ ಪತಿ ವಿನಾಕಾರಣ ಸಭೆಯಲ್ಲಿ ಅನಧಿಕೃತವಾಗಿ ಭಾಗವಹಿಸಿ ಸಭೆ ನಡೆಸಲು ಬಿಡುತ್ತಿಲ್ಲ ಹಾಗೂ ಗ್ರಾಮಗಳಲ್ಲಿ ಮೋರಿಗಳನ್ನು ಸ್ವಚ್ಛಗೊಳಿಸಲು ಅಧ್ಯಕ್ಷೆಯ ಪತಿ ಮತ್ತು ಕುಟುಂಬದವರೇ ತೊಡಗಿಸಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಪಿಡಿಒ ನಾಗವೇಣಿಯವರು ಕೋಂಡ್ಲಾಪುರ ಮತ್ತು ಕೊಂಡವಾಡಿ ಗ್ರಾಮಗಳಲ್ಲಿ ಪಿಡಿಒ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಪಿಡಿಒ ನಾಗವೇಣಿರವರನ್ನು ಬದಲಾಯಿಸುವಂತೆ ಎಂಪಿ ಬಸವರಾಜುರವರು ಹಾಗೂ ಕೊರಟಗೆರೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ರವರು ಪತ್ರಗಳನ್ನು ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಲಿತಾ ನಾರಾಯಣಗೌಡ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಹಾಗೂ ಅಧ್ಯಕ್ಷೆಯ ಪತಿ ಶಾಮೀಲಾಗಿ ಅವ್ಯವಹಾರ ನಡೆಸುತ್ತಿದ್ದಾರೆ. ಅಧ್ಯಕ್ಷೆ ಪತಿ ವಿನಾಕಾರಣ ಸಭೆಯಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ. ಗ್ರಾಮಗಳಲ್ಲಿ ಅಧ್ಯಕ್ಷರ ಹಿಂಬಾಲಕರಿಗೆ ಎನ್ಆರ್ಇಜಿ ಕಾಮಗಾರಿಗಳನ್ನು ನೀಡುತ್ತಾರೆ. ಪಂಚಾಯಿತಿಯಲ್ಲಿ ಈ ಸ್ವತ್ತು ಖಾತೆಗಳ ಬದಲಾವಣೆಗೆ ಹಣ ಪಡೆದು ಲೂಟಿ ಮಾಡುತ್ತಿದ್ದಾರೆ ಎಂಬ ಅನುಮಾನಗಳು ಮೂಡುತ್ತಿವೆ ಎಂದು ಆರೋಪಿಸಿದ್ದಾರೆ. ಮೆಂಬರ್ಗಳಿಗಾಗಿ ಯಾರಿಗೂ ಮಾನ್ಯತೆ ಕೊಡಲ್ಲ. ಹಾಗಾಗಿ ಇನ್ನೊಂದು ನೋಡಿ, ಶಾಸಕರು ನಮ್ಮ ಸನ್ಮಾನ್ಯ ಪರಮೇಶ್ವರ್ ಅವರು ಲೆಟರ್ ಕೊಟ್ಟಿದ್ದಾರೆ, ಅವರು ಕೂಡ ಆಕೆನ ಟ್ರಾನ್ಸ್ಫರ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆದರೆ ಎಂ ಪಿ ಅವರು ಮತ್ತು ಎಮ್ ಎಲ್ ಎ ಅವರಿಗೆ ಕೊಟ್ಟಂಥ ಗೌರವಾನ್ವಿತ ಶಾಸಕರು ಮತ್ತು ನಮ್ಮ ಎಂ ಪಿಗಳು ಅವ್ರಿಗೆ ಬಸವರಾಜ್ ಅವರವ್ರಿಗೆ ಮಾನ್ಯತೆ ಇಲ್ವಾ? ನಾವು ಗೆದ್ದಿರತಕ್ಕಂಥ ಇಷ್ಟು ಜನ ಸದಸ್ಯರುಗಳಿಗೆ ನಮಗೆ ಮಾನ್ಯತೆ ಇಲ್ವಾ? ಮತ್ತು ಪಂಚಾಯಿತಿನ ಯಾವ ಮಟ್ಟದಲ್ಲಿ ಇವ್ರು ನಡೆಸ್ಕೊಂಡು ಹೋಗಕ್ಕೆ, ಇವರಿಬ್ಬರೇ ಸುಪ್ರೀಂ ಆದರೆ ಪಿ ಡಿ ಒ ಮತ್ತು ಅಧ್ಯಕ್ಷ ಸುಪ್ರೀಂ ಆದರೆ ನಾವು ಏನು ಗೆದ್ದು ಬರಬೇಕು? ಜನರು ನಮ್ಗೆ ಯಾಕೆ ಓಟ್ ಹಾಕಬೇಕು? 2 ವರ್ಷದಿಂದ ನಾವೆಲ್ಲರೂ ಕೈ ಕಟ್ಕೊಂಡು ಕೂತಿದ್ದೀವಿ. ಗ್ರಾಮದ ಅಭಿವೃದ್ಧಿ ಆಗ್ತಾ ಇಲ್ವಾ? ಈಗ ಗ್ರಾಮ ಅಭಿವೃದ್ಧಿ ಆಗ್ತಾ ಇಲ್ಲ. ಅವ್ರ ಚೇಲಗಳಿಗೆ ಯಾರ್ಯಾರು ಅವ್ರ ಚೇಲಗಳಿದ್ದಾರೆ, ಅಧ್ಯಕ್ಷನ ಚೇಲಗಳನ್ನ ಹಳ್ಳಿ ಹಳ್ಳಿಲಿ ಒಂದು 5 ಜನ 6 ಜನ ಇಟ್ಕೊಂಡು ಬರೀ ಎನ್ ಆರ್ ಎಜಿ. ಮತ್ತೆ ಈ ಸ್ವತ್ತು ಖಾತೆಗಳು ಬರೀ ಇಂಥ ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ, ಲೂಟಿ ಹೊಡಿತಾವ್ರೆ. ಅದಕ್ಕೆ ನಮ್ಗೆ ಅನುಮಾನ ಇದೆ. ದಯಮಾಡಿ ನಮಗೆ ಒಂದು ಸಲ ಆ ಪಂಚಾಯಿತಿನಲ್ಲಿ ಎನ್ಕ್ವೈರಿ ಮಾಡಬೇಕು, ಒಂದು ಸರಿ ತನಿಖೆ ಮಾಡಬೇಕು ಅಂತ ಇಲ್ಲಿ ನಾವು ಎಲ್ಲ ಮೆಂಬರ್ಸ್ ಆಗ್ರಹಿಸ್ತಾ ಇದ್ದೀವಿ. ಸದಸ್ಯ ವಿಜಯ್ ಕುಮಾರ್ ಮಾತನಾಡಿ, ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯ ಪತಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಗ್ರಾಮ ಅಭಿವೃದ್ಧಿಯಾಗಲಿ ಎಂಬ ಉದ್ದೇಶದಿಂದ ಸಹಕಾರ ನೀಡುತ್ತಿದ್ದೇವೆ, ಆದರೆ ಇವರಿಂದ ಗ್ರಾಮಗಳು ಅಭಿವೃದ್ಧಿಯಾಗುತ್ತಿಲ್ಲ. ನಾವು ಹಲವಾರು ಬಾರಿ ಪಿಡಿಒರವರನ್ನು ಬದಲಾಯಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಇಂದು ಇಒರವರು ನಮ್ಮ ಮನವಿಗೆ ಸ್ಪಂದಿಸಿದ್ದು ಪಿಡಿಒರವರನ್ನು ಬದಲಾವಣೆ ಮಾಡಿಕೊಡುವ ಭರವಸೆ ನೀಡಿದ್ದಾರೆ ಎಂದರು. ಜೊತೆಗೆ ಅವರಿಬ್ಬರ ಪಿ ಡಿ ಒ ಮತ್ತು ಅಧ್ಯಕ್ಷ ಪತಿಯವರ ನೇರ ಹಸ್ತಕ್ಷೇಪ, ಮೆಂಬರ್ಗೆ ಮಾನ್ಯತೆ ಕೊಡ್ದಂಗೆ ಮಾತುಕತೆ ನಡೀತಾ ಇರ್ತವೆ. ಆದ್ದರಿಂದ ನಮಗೆ 2 ವರ್ಷದಿಂದ ಮಧ್ಯೆ ಅಭಿವೃದ್ಧಿ ಆಗಲಿ, ಹೊಸ್ದಾಗಿ ಗೆದ್ದಿರ್ತೀವಿ ನಾವು, ನೋಡೋ ಕಿರಿಕಿರಿ ಮಾಡಬಾರ್ದು ಅನ್ನೋ ಉದ್ದೇಶ ಸಹಕಾರ ಕೊಟ್ಕೊಂಡೇ ಬಂದ್ವಿ. ಅದನ್ನು ಅವ್ರು ದುರುಪಯೋಗ ಮಾಡ್ಕೊಂಡ್ರು ಅಂತ ನನ್ನ ಭಾವನೆ. ಈ ಒಂದು ಪಿ ಡಿ ಒ ಅವರು ಬರೇ ಅಧ್ಯಕ್ಷರು, ಬಿಲ್ಲು ಬಾಣ, ಅವ್ರ ಎರಡು ಕಡೆ ಜೊತೆಗೆ ಗಮನ ಕೊಟ್ಕೊಂಡು ಇವ್ರು ವರ್ಕ್ ಮಾಡ್ತಾರೆ ಅಂತ ನನ್ನ ಭಾವನೆ. ಆದ್ದರಿಂದ ಈ ಪಿ ಡಿ ಒನ ದಯವಿಟ್ಟು ಚೇಂಜ್ ಮಾಡಿ ಅಂತೇಳಿ ಇಒ ಸಾಹೇಬ್ರು ಕೇಳ್ಕೊಂಡಿದ್ದೀವಿ. ಇಷ್ಟು ದಿನ ಕೇಳ್ಕೊಂಡಿದ್ದೀವಿ, ಇವತ್ತು ಮಾನ್ಯತೆ ಕೊಟ್ಟಂಗೆ ಕಾಣಿಸ್ತೈತೆ, ಮಾಡ್ತಾರೆ ಅಂತ ನನ್ನ ಭಾವನೆ. ಮಾಡಿಕೊಟ್ರೆ ಒಂಚೂರು ಮೇಲು ಅನ್ನೋ ಒಂದು
ಅಲ್ಲಲ್ಲ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಇವ್ರು ಎರಡು ವರ್ಷ ಹೊಂದಾಣಿಕೆ ಆಗೈತೆ ಅವರಿಬ್ಬರಿಗೆ, ಹೊಂದಾಣಿಕೆನ ಅಗಲಿಸಿದ್ರೆ ಮಾತ್ರ ಏನೋ ಆಗೋಕ್ಕೆ ಸಾಧ್ಯ ಬಿಟ್ರೆ ಅವ್ರು ಹೊಂದಾಣಿಕೆ ಇಲ್ಲಂತೂ ನಾವು ಅಭಿವೃದ್ಧಿ ಕಾಣೋಕ್ಕಾಗಲ್ಲ ಅಂತ ನನ್ನ ಭಾವನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಯಶೋದಮ್ಮ, ಶಿಲ್ಪಾ, ರಾಜು, ಲೋಕೇಶ್, ವಿಜಯ್, ಭಾಗ್ಯಮ್ಮ, ಕೃಷ್ಣನಾಯಕ್, ಮಂಜಮ್ಮ, ಗಾಯತ್ರಿ ಹಾಗೂ ಮತ್ತಿತರರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ನಿತ್ಯ ಜೀವನದಲ್ಲಿ ನಾವು ಕಾನೂನು ಪಾಲನೆ ಮಾಡಿದರೆ ನಮ್ಮ ಸಂರಕ್ಷಣೆ ಮಾಡಿದಂತೆ ಆಗುತ್ತದೆ. 18 ವರ್ಷಗಳ ಒಳಗಿನ ಮಕ್ಕಳು ಯಾವುದೇ ಕಾರಣಕ್ಕೂ ವಾಹನ ಚಾಲನೆ ಮಾಡಬಾರದು. ಮಾಡಿದ್ದಲ್ಲಿ ಅವರ ಪೋಷಕರಿಗೆ ದಂಡ ಹಾಗೂ ಜೈಲು ಶಿಕ್ಷೆ ಗುರಿಪಡಿಸಲಾಗುವುದು ಎಂದು ಗೌರಿಬಿದನೂರಿನಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ವಿಜಯ್ ದೇವರಾಜ್ ಅರಸ್ ತಿಳಿಸಿದರು. ನಗರದ ಎಚ್ಎನ್ ಕಲಾಭವನದಲ್ಲಿ ಕಾನೂನು ಸೇವಾ ಸಮಿತಿ, ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರುದ್ಧ ಸಂಸ್ಥೆ ಇವರ ಸಹಯೋಗದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆ, ಪೋಕ್ಸೋ ಕಾಯ್ದೆ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಪ್ರತಿ ಮನುಷ್ಯನಿಗೆ ತನ್ನದೇ ಆದ ಹಕ್ಕುಗಳು ಇರುತ್ತವೆ, ಯಾವುದೇ ಕಾರಣಕ್ಕೂ ಅವು ಉಲ್ಲಂಘನೆ ಆಗಬಾರದು. ಇದಕ್ಕಾಗಿ ಹಲವು ಕಾನೂನು ರೂಪಿಸಿದೆ. ಹೆಣ್ಣು ಮಕ್ಕಳ ಸಂರಕ್ಷಣೆಗೆ ಪೋಕ್ಸೋ ಕಾಯ್ದೆ ರೂಪಿಸಿ ಅವರ ಮೇಲೆ ಆಗುವ ದೌರ್ಜನ್ಯ, ಲೈಂಗಿಕ ಕಿರುಕುಳ ರಕ್ಷಣೆಗೆ ಈ ಕಾಯ್ದೆ ವರದಾನವಾಗಿದೆ. ಅಪ್ರಾಪ್ತ ವಯಸ್ಸಿನಲ್ಲಿ ವಾಹನ ಚಾಲನೆ ಮಾಡುವುದು ಅಕ್ಷಮ್ಯ ಅಪರಾಧ ಎಂದು ಪರಿಗಣಿಸಲಾಗುವುದು. ಇದಕ್ಕೆ ನಿಮ್ಮ ಪೋಷಕರೇ ಹೊಣೆಗಾರರು ಆಗುತ್ತಾರೆ ಎಂದು ತಿಳಿಸಿದರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನ ನಮ್ಮ ಸಂಸ್ಥೆ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನಮ್ಮ ಮೋಹನ್ ರಾಮ್ ನಡೆ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ಪ್ರತಿ ತಿಂಗಳು ನಾವು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ಕೆಲವು ಮಕ್ಕಳು ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಒಂದು ಮಾತು ಕೇಳಿದಾಗ, ನೀವೆಲ್ಲ ಬೈಕಲ್ಲಿ ಎಷ್ಟು ಜನ ಹೋಗ್ತೀರಾ ಅಂದರೆ, ಇಬ್ಬರು, 3, 4, 4 ಜನ, 5 ಜನ, 6 ಜನ, 7 ಜನ. ಆದ್ದರಿಂದ ಆಗೋ ತಪ್ಪಿಗೆ ನಿಮ್ಮ ಹೆತ್ತವರು ತಂದೆ ತಾಯಿಗಳು ಶಿಕ್ಷೆ ಅನುಭವಿಸ್ತಾರೆ, ಅದನ್ನು ತಿಳ್ಕೊಳ್ಳಿ ಫಸ್ಟು. ನಾವು ಗುರು ಹಿರಿಯರಲ್ಲಿ ತಂದೆ ತಾಯಿಗಳಲ್ಲಿ ಎಷ್ಟು ಅವರಿಗೆ ಗೌರವ ಕೊಟ್ಟು ಬದುಕ್ತೀವಿ, ಅವ್ರು ಬಿಟ್ಟರೆ ನಮ್ಮ ಕಷ್ಟ ಸುಖಕ್ಕೆ ಬೇರೆ ಯಾರೂ ಆಗೋದಿಲ್ಲ. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಡಿಕೆ ಮಂಜುನಾಥಾಚಾರಿ ಮಾತನಾಡಿ, ನಮ್ಮ ದೇಶ ಹಳ್ಳಿಗಳ ದೇಶ, ಇಲ್ಲಿ ಹಲವು ಸಮಸ್ಯೆಗಳು ಕಾಣಬಹುದು. ನಮ್ಮ ಜೀವನದಲ್ಲಿ ಒತ್ತಡ, ಅಶಿಸ್ತು, ಬಡತನ ನಾವು ಕಾಣಬಹುದು. ಇವೆಲ್ಲ ದೂರವಾಗಬೇಕಾದಲ್ಲಿ ಕಾನೂನು ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಅದರಲ್ಲಿ ಮನುಷ್ಯ ಅನ್ನೋ ವ್ಯಕ್ತಿ ತುಂಬಾ ವಿಭಿನ್ನ, ಹೌದಲ್ವಾ? ಯಾಕೆ ವಿಭಿನ್ನ ಹೇಳಿ? ಮನುಷ್ಯ ಪ್ರಾಣಿಗಳಿಗಿನ್ನ ಹೇಗೆ ವಿಭಿನ್ನ? ಸಸ್ಯಗಳು ಉಸಿರಾಡ್ತವಲ್ವಾ, ನಾವು ಉಸಿರಾಡ್ತೀವಲ್ವಾ, ಬಟ್ ಅವಕ್ಕೆಲ್ಲ ವಿಭಿನ್ನವಾಗಿ ನಾವಿದ್ದೀವಿ. ಯಾವ ವಿಚಾರ ಕೇಳಿ ನೋಡೋಣ. ನಮಗೆ ವಿಚಾರ ಶಕ್ತಿ ಇದೆ, ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ಒಂದು ಯಾವ ಒಂದು ನೀತಿ ನಿಯಮಗಳ ಕಡೆ ನಾವು ಆಳ್ಬೇಕು, ಹೇಗೆ ನಾವು ಜೀವನನ ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಗುರಿಯಿಂದ ನಾವು ಜೀವನ ಮಾಡ್ತಿರ್ತೀವಿ, ಹೌದಲ್ವಾ? ಇದು ಒಂದು ಉದ್ದೇಶ ಇಟ್ಕೊಂಡೇ ನೀವು ಬಂದಿದ್ದೀರಾ ಇಲ್ಲಿಗೆ. ಒಂದು ಇದಕ್ಕೊಂದು ನಿಯಮ ಇದೆ, ಹೌದಲ್ಲ? ಎಲ್ಲದಕ್ಕೊಂದು ಚೌಕಟ್ಟಿದೆ. ಇದನ್ನು ಪ್ರಾಣಿ ಪಕ್ಷಿಗಳು ಮಾಡ್ಕೋತವ? ಇಷ್ಟು ನಿಯಮಬದ್ಧವಾಗಿ ಪ್ರಾಣಿ ಪಕ್ಷಿಗಳು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಅವಕ್ಕಿನ್ನ ಒಂದು ಸ್ವಲ್ಪ ವಿಭಿನ್ನವಾಗಿದ್ದೀವಿ, ನಮಗೆ ವಿಚಾರ ಶಕ್ತಿ ಇದೆ ಅಂತ ನಾವು ಕಂಡುಕೊಂಡಿದ್ದೀವಿ, ಹೌದಲ್ವಾ? ಈಗ ಮಾನವ ಹಕ್ಕು ಅಂದರೆ ನಾವು ಶಿಶುವಿಂದ ನೋಡೋದಾದರೆ ಆ ಮಗು ಏನು ಜನನ ಆಗ್ತದೆ ಆಗ ಅದಕ್ಕೂ ಕೂಡ ಒಂದು ರೈಟ್ಸ್ ಇರ್ತದೆ. ಏನು ಅಂದರೆ ತಾಯಿಯ ಎದೆ ಹಾಲು ತುಂಬ ಪೌಷ್ಟಿಕವಾದ ಆಹಾರ ಅಂತ ಹೇಳ್ತೀವಿ, ಹೌದಲ್ವಾ? ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಪದಾಧಿಕಾರಿಗಳಾದ ಜಿಲ್ಲಾಧ್ಯಕ್ಷ ಎಂ ಹರೀಶ್, ತಾಲೂಕು ಅಧ್ಯಕ್ಷ ವೆಂಕಟಾದ್ರಿ, ಉಪಾಧ್ಯಕ್ಷ ಸಿದ್ದಪ್ಪ, ಜಯರಾಮೇಗೌಡ, ಹರೀಶ್ ಮುಂತಾದವರು ಹಾಜರಿದ್ದರು. ಇವಾಗ ನೀವೆಲ್ಲ ತಪ್ಪು ಮಾಡಿದ ತಕ್ಷಣನೇ ಕಾನೂನಲ್ಲಿ ನನ್ಗೆ ಗೊತ್ತಿಲ್ಲ ತಪ್ಪು ಮಾಡೋದ್ರಿಂದ ಕಾನೂನು ಬಿಡುತ್ತಾ, ಪನಿಷ್ಮೆಂಟ್ ಆಗೇ ಆಗುತ್ತಲ್ವಾ? ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಕಾನೂನು ಬಗ್ಗೆ ತಿಳ್ಕೊಳ್ಳೋದು ಅತಿ ಮುಖ್ಯ ಅಂತೇಳಿ ಈ ಥರ ಒಂದು ಪ್ರೋಗ್ರಾಮ್ಗಳನ್ನು ನಡೆಸ್ತಾ ಇದ್ದೀವಿ. ಈಗ ಅತಿ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಒಂದು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ನಮಗೆ? ಸರಿ, ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 75 ವರ್ಷ ಆಯಿತು, ಆಯಿತಾ? ಈ ಸ್ವಾತಂತ್ರ್ಯ ಬಂದಮೇಲೆ 75 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಸುಪ್ರೀಂ ಕೋರ್ಟ್, ಮಾನ್ಯ ಸುಪ್ರೀಂ ಕೋರ್ಟು, ಹೈಕೋರ್ಟು, ಜಿಲ್ಲಾ ಕೋರ್ಟು, ತಾಲೂಕು ಕೋರ್ಟ್ಗಳಿಂದ ಲಾಸ್ಟ್ ಇಯರ್ ನವಂಬರ್ ಮತ್ತು ಅಕ್ಟೋಬರ್ ನವಂಬರಲ್ಲಿ ಒಂದು ಕಾನೂನು
ಅರಿವು ಪ್ರೋಗ್ರಾಮ್ ಅನ್ನ ಜಡ್ಜ್ಗಳು ಮತ್ತೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಡೆಸಿಕೊಂಡ್ರು. ಮಂಜುನಾಥ, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ನ ಮುಂದಿನ 2 ವರ್ಷಗಳ ಅವಧಿಗೆ ಕೊಂಡೇನಹಳ್ಳಿ ಕ್ಷೇತ್ರದ ಕಾಳೇಗೌಡರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ಅಧ್ಯಕ್ಷ ಸ್ಥಾನದ ಮೇಲೆ 4 ಜನ ನಿರ್ದೇಶಕರು ಕಣ್ಣಿಟ್ಟಿದ್ದು, ಆದರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಕಾಳೇಗೌಡರು ಅಧ್ಯಕ್ಷರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿ ಕೊಂಡೇನಹಳ್ಳಿ ಕ್ಷೇತ್ರದ ತೌಡನಹಳ್ಳಿ ಕಾಳೇಗೌಡರು ಆಯ್ಕೆಯಾಗಿದ್ದಾರೆ. ಮುಂದಿನ 2 ವರ್ಷಗಳ ಅವಧಿಗೆ ಅಧ್ಯಕ್ಷ ಗಾದಿ ಮೇಲೆ ಗಂಗರೆ ಕಾಲುವೆ ಪ್ರಸಾದ್, ಅಂದಾರ್ಲಹಳ್ಳಿ ಆನಂದಮೂರ್ತಿ, ನಂದಿ ಜೆಸಿಬಿ ಮಂಜುನಾಥ್ ಹಾಗೂ ಕೊಂಡೇನಹಳ್ಳಿ ಕಾಳೇಗೌಡರು ಕಣ್ಣಿಟ್ಟಿದ್ರು. ಗಂಗರೆ ಕಾಲುವೆ ಪ್ರಸಾದ್ ಮತ್ತು ಆನಂದಮೂರ್ತಿ ಪರ ಕೆವಿ ನಾಗರಾಜ್, ಜೆಸಿಬಿ ಮಂಜುನಾಥ್ ಪರ ಮರಳುಕುಂಟೆ ಕೃಷ್ಣಮೂರ್ತಿ ಬ್ಯಾಟಿಂಗ್ ಮಾಡಿದ್ರು. ಮುಖಂಡರುಗಳ ಅಭಿಪ್ರಾಯ ಸಂಗ್ರಹಿಸಲು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಭೆ ಕರೆದಿದ್ರು. ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ರದ್ದುಗೊಳಿಸಿ ಮೂರನೇ ವ್ಯಕ್ತಿ ಕಾಳೇಗೌಡರ ಹೆಸರನ್ನು ಅಂತಿಮಗೊಳಿಸಿದ ವೇಳೆ ಸಭೆಯಲ್ಲಿ ಗದ್ದಲ ಗೊಂದಲ ಉಂಟಾಯಿತು. ಇತ್ತ ಕಡೆ ಕಾಳೇಗೌಡರು ಅರ್ಜಿ ಸಲ್ಲಿಸಿದ್ದು ಆಯಿತು. ಒಂದು ಹಂತದಲ್ಲಿ ಕೆವಿ ನಾಗರಾಜ್, ಇನ್ಮುಂದೆ ನಮ್ಮ ಅಭಿಪ್ರಾಯಗಳನ್ನು ಕೊಡುವುದೇ ಬೇಡ, ಎಲ್ಲಾನೂ ಸಚಿವರ ಆಯ್ಕೆಗೆ ಬಿಡೋಣ ಎಂದು ರೇಗಾಡಿದ್ದು ಆಯಿತು. ಅಂತಿಮವಾಗಿ ಸಮಾಧಾನಕ್ಕೆ ಬಂದ ಎಲ್ಲಾ ಮುಖಂಡರು ಕಾಳೇಗೌಡರನ್ನು ಬೆಂಬಲಿಸಿ ಅವಿರೋಧ ಆಯ್ಕೆ ಮಾಡಿಸಿದರು. ಈಗ ಮೊದಲು ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರ್ತಕ್ಕಂಥ ಕಾಳೇಗೌಡರಿಗೆ ನಾನು ನಮ್ಮೆಲ್ಲರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಒಂದು ನಮ್ಮಲ್ಲೇನು ಭಿನ್ನಮತ ಇಲ್ಲ, ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ಭಾಗಕ್ಕೆ ಇನ್ನೂ ಆ ಒಂದು ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಅದರ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ ಹೊರತು ಕಾಳೇಗೌಡರ ವಿರೋಧವಾಯಿತು ಮಾಡಿಲ್ಲ. ನಮ್ಮ 4 ಜನ ಅಭ್ಯರ್ಥಿಗಳು ಕೇಳಿರ್ತಕ್ಕಂಥವ್ರು ನಮ್ಮ ಪಕ್ಷದವರು, ಅವರಲ್ಲಿ ಯಾರು ಮಾಡಿದರೂ ನಮಗೇನು ಭಿನ್ನಮತ ಇರಲಿಲ್ಲ. ಆದರೂ ಕೂಡ ಒಂದು ನಮ್ಮ ಅಭಿಪ್ರಾಯ ತಿಳಿಸೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಇದಾಗಿರ್ಬೋದು, ಆದರೂ ಕೂಡ ಏನು ತೊಂದರೆ ಇಲ್ಲ, ಎಲ್ಲರೂ ಒಮ್ಮತವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕಿಗೆ ಏನು ಇತಿಹಾಸ ಇದೆ ಅಂತ ಕಾಳೇಗೌಡರು ಹೇಳಿದ್ರು. ಹಿಂದೆ ಪಿಳ್ಳಪ್ಪನವರಿಂದ ಹಿಡಿದು ಇದುವರೆಗೂ ಕೂಡ ಕಾಳೇಗೌಡರ ಆದಿಯಾಗಿ ಎಲ್ಲರೂ ಕೂಡ ಈ ಬ್ಯಾಂಕನ್ನು ಚೆನ್ನಾಗಿ ನಡೆಸ್ಕೊಂಬಂದಿದ್ದಾರೆ, ಇಡೀ ರಾಜ್ಯಕ್ಕೆ ಒಂದು ಹೆಸರನ್ನು ತಂದಿದ್ದಾರೆ. ಹೀಗಾಗಿ ಕಾಳೇಗೌಡರು ಕೂಡ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು. ಹಿಂದೆ ಏನು ಅಧ್ಯಕ್ಷರುಗಳು ಇಲ್ಲಿ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಅವರು ಕೂಡ ಕರ್ತವ್ಯ ನಿರ್ವಹಿಸಿ ಈ ಲಾಭವನ್ನು ಈ ಬ್ಯಾಂಕಿನ ಲಾಭದ ಜೊತೆ ಕೊಂಡೊಯ್ಯಬೇಕು ಅಂತ ನನ್ನ ಒಂದು ಆಸೆ. ಥ್ಯಾಂಕ್ ಯು. ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಕಾಳೇಗೌಡ, ನನಗೆ ಅಧ್ಯಕ್ಷರಾಗಲು ಅವಕಾಶ ನೀಡಿದ ಸಚಿವರು, ನಿರ್ಗಮಿತ ಅಧ್ಯಕ್ಷ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಪಿಎಲ್ಡಿ ಬ್ಯಾಂಕ್ ಅಭಿವೃದ್ಧಿಗೆ ಷೇರುದಾರರಿಗೆ ಸಾಲ ಸೌಲಭ್ಯ ಕೊಡಿಸಲು ಶ್ರಮಿಸುವೆ, ಹಿರಿಯ ನಾಯಕ ಕೆಬಿ ಪಿಳ್ಳಪ್ಪನವರ ಆಶಯದಂತೆ ಆಡಳಿತ ನಿರ್ವಹಿಸುವೆ ಎಂದರು. ಬ್ಯಾಂಕಿನ ಹಿಂದುಗಡೆ ಸ್ವಲ್ಪ ಖಾಲಿ ಜಾಗ ಇತ್ತು, ಅದು ನಮ್ಮ ನಾಯಕರ ಅದನ್ನು ನಾವು ಬಿಡಿಸ್ಕೊಂಡು ಮುಂದೆ ವಾಣಿಜ್ಯ ಸಂಕೀರ್ಣ ಮಾಡಬೇಕಂತ ನಾವು ಬ್ಯಾಂಕಲ್ಲಿ ಎಲ್ಲ ನಿರ್ದೇಶಕರು ನಾವೆಲ್ಲ ಒಂದು ಒಮ್ಮತದಿಂದ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಅದೇ ಥರ ಎಲ್ಲ ನಡೆಸ್ಕೊಂಡು ಹೋಗಬೇಕು ಅಂತ ಮುಂದೆ ಇದು ಈ ಬ್ಯಾಂಕೇ ಬಂದು ರೈತರ ಬ್ಯಾಂಕ್ ಇದು ಇದು ಏನಿದ್ರು ನಾವು ರೈತರ ಪರವಾಗಿ ಇರಬೇಕಾಗಿರ್ಬೋದು. ನಾವು ಮುಂದೆ ರೈತರನ್ನೆಲ್ಲ ನಿನ್ನ ಒಂದು ಮತದಿಂದ ನಡೆಸ್ಕೊಂಡಲ್ಲಿ ಬ್ಯಾಂಕನ್ನು ಒಂದು ಸುಮಾರು 70-80 ವರ್ಷದ ಇತಿಹಾಸ ಇದೆ ಬ್ಯಾಂಕಿಂದ. ಅದಕ್ಕೆ ನನಗೆ ಅದರದೇ ಆದ ಗರ್ಭೆಯ ಗೌರವ ಇಲ್ಲ ಅಂದರೆ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ ನಮ್ಮ ಕರ್ತವ್ಯ. ಮತ್ತು ನಮ್ಮ ನಾಯಕರಿಗೆ ಅದು ಒಂದು ಗೌರವ ತಂದುಕೊಡಬೇಕಾಗಿರೋ ಜಾಗ ಇದು, ನಾವು ಅದೇ ಥರ ಬಳಸ್ಕೊಂಡು ಹೋಗಬೇಕು. ಮತ್ತು ಹಂಗೆ ಬ್ಯಾಂಕಿಗೆ ಒಂದು ಗೊಬ್ಬರದ ಅಂಗಡಿ ಮಾಡಬೇಕು ಅಂತ ಎಲ್ಲ ನಾವು ಬ್ಯಾಂಕಲ್ಲಿ ಮಾತಾಡಿದ್ದೀವಿ ನಿರ್ದೇಶಕರ ಸಂದರ್ಭದಲ್ಲಿ. ಅದೇ ಥರ ನಮ್ಮ ನಾಯಕರ ಗಮನಕ್ಕೆ ತಂದು ಅದನ್ನು ಮಾಡಬೇಕಾಗಿ ನಾವು ಇನ್ನು ನೂತನ ಅಧ್ಯಕ್ಷರಿಗೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ, ಮರಳುಕುಂಟೆ ಕೃಷ್ಣಮೂರ್ತಿ, ಎಂಎಫ್ಸಿ ನಾರಾಯಣಸ್ವಾಮಿ, ನಿರ್ಗಮಿತ ಅಧ್ಯಕ್ಷ ನಾಗೇಶ್, ಇತರೆ ಮುಖಂಡರುಗಳು ಅಭಿನಂದನೆ ಸಲ್ಲಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.